Why they are not enjoying? Because they don't know that other sukha yenu anta sampurnavagi avarga artha agirala. So neevu kelida prashnege idu gurugalu javabdari ond agutte. Avaru paathyakramadalli at least few minutes avarge individual attention kottu pratiyondu maguvigu avara swarasthana kammi idiyo hechidiyo adu ಇನ್ನೊಂದು ಏನಾಗುತ್ತೆ, ಗ್ರೂಪ್ ಅಲ್ಲಿ ಕ್ಲಾಸಸ್ ಮಾಡುವಾಗ ಇವ್ರು ಹಾಡ್ತಾರೆ, ಅವ್ರು ಅದನ್ನ ಎಲ್ಲರೂ ಒಟ್ಟಿಗೆ ಸೇರಿ ರಿಪೀಟ್ ಮಾಡ್ತಾರೆ, ಮುಕ್ಕಾಲು ಗಂಟೆ ಆಗತ್ತೆ, ಕ್ಲಾಸ್ ಆಯ್ತು ಹೋಗು ಅಂತಾರೆ. ಸೊ ಅದು ಆ ಫಾರ್ಮ್ಯಾಟ್ ಇದ್ದಾಗ ಆ ಮಕ್ಕಳಿಗೂ ಆಗಲಿ ಗುರುಗಳಿಗಾಗ್ಲಿ ಅಟೆನ್ಷನ್ ಸಿಗಲ್ಲ. ಅದಕ್ಕೆ ಶಾಸ್ತ್ರೀಯ ಸಂಗೀತದ ಕಲಿಕೆಯಲ್ಲಿ ಇದು ಬಹಳ ಮುಖ್ಯ. ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಸ್ವರಸ್ಥಾನ ಶ್ರುತಿ ಶುದ್ಧತೆ ಅದು. ಇನ್ನೊಂದು ಲಯದ ಬಗ್ಗೆ, ಲಯದ ವಿಚಾರದಲ್ಲೂ ಅಷ್ಟೇ, ಅವ್ರು ತೊಡೆ ತಟ್ಕೊಂಡು ಹಾಡ್ತಾ ಇರ್ತಾರೆ, ಅದು ಸರಿ ಇದೆಯಾ, ಲಯಬದ್ಧವಾಗಿದೆಯಾ? ನಿಮ್ಮ ಲಯಕ್ಕೆ ನೀವು ಹಾಡಿದ್ರೆ ಅದು ಸಂಗೀತ ಆಗಲ್ಲ. ಲಯ ಶುಡ್ ಬಿ ಈಸ್ ಎನ್ ಯೂನಿವರ್ಸಲ್ ಕಾನ್ಸೆಪ್ಟ್. ಒಂದು ಲಯ ಅಂತ ಫಿಕ್ಸ್ ಮಾಡಿದ್ರೆ 110 ಬೀಟ್ಸ್ ಪರ್ ಮಿನಿಟ್ ಅಂತಂದ್ರೆ ಅದು ಥ್ರೂ ಔಟ್ 110 ಇರಬೇಕು, ಹೆಚ್ಚು ಕಮ್ಮಿ ಅಲ್ಲೇ ಇರಬೇಕು. ನೀವು ಶುರು ಮಾಡೋದು 110, ಎರಡೇ ಆವರ್ತನಕ್ಕೆ ಅದು 120, ಆಮೇಲೆ ಮತ್ತೆ ನಿಮಗೆ ಜೋರಾಗಿ ಹಾಡಕ್ಕೆ ಆಗದಿದ್ದಾಗ 90, ಹಂಗಾದ್ರೆ ಅದು ನಿಮ್ಮ ಅನುಕೂಲಕ್ಕೆ ನೀವು ತಾಳ ಹಾಕೊಂಡು ಹಾಡಿದ್ರೆ ಅದು ಸಂಗೀತ ಆಗಲ್ಲ. ಸೊ ಅದಕ್ಕೂ ಕೂಡ ಟ್ರೈನಿಂಗ್, ಸರಿಯಾದ ಟ್ರೈನಿಂಗ್ ಆಗ್ಬೇಕು. ಅಂದ್ರೆ ಪ್ರತಿ ಸತಿ ತೊಡೆ ಮೇಲೆ ಹಿಂಗೆ ಶಬ್ದ ಬಿದ್ದಾಗ ಅದರಿಂದ ಎಷ್ಟು ಅಂತರಕ್ಕೆ ನಿಮ್ ಕೈ ಏರ್ತಾ ಇದೆ, ಅಟ್ ಲೀಸ್ಟ್ ಫಿಸಿಕಲಿ ದಾಟ್ ಯು ಕ್ಯಾನ್ ಟ್ರೈ ಟು ಡೂ. ಯಂಗ್ಸ್ಟರ್ಸ್ ಆದಷ್ಟು ಪ್ರತಿ ಸತಿ ಅದೇ ಹೈಟಿಗೆ ಇರ್ತಿದ್ರೆ ಮತ್ತೆ ಬೀಳುವಾಗ ದಟ್ ಸ್ಪೆಸಿಫಿಕ್ ಲಯದಲ್ಲೇ ಇದು ಟೆಂಪೋ ಸ್ಪೀಡ್ ಮೇಂಟೈನ್ ಆಗುತ್ತೆ. ಎಷ್ಟೋ ಸತಿ ನಾವು ನೋಡಿದೀವಿ, ನೀವು ಕೂಡ ಟ್ರೈ ಮಾಡ್ಬೋದು, ಎರಡು ಸತಿ ಎರಡು ಒಟ್ಟಿಗೆ ಹಿಂಗೆ ತಾಳ ಹಾಕಕ್ಕಾದ್ರೆ ಹಿಂಗಾಗುತ್ತೆ. ನಿಮ್ ಕೈಗಳೇ ನೀವು ಒಟ್ಟಿಗೆ ಹಿಂಗೆ ಹಾಕ್ಬೇಕಾದ್ರೆ ಪ್ರತಿ ಸತಿ 8 ಹಾಕಿ ಅದರಲ್ಲಿ 1-2 ಆದರೂ ಪಟಾಕ್ ಅನ್ನೋದು. ಸೊ ನಿಮ್ಮ ಸೆನ್ಸರಿ ಆರ್ಗನ್ಸ್ ಅಲ್ಲೇನೆ ಅಷ್ಟು ಸಾಮ್ಯತೆ ಇಲ್ಲ ಅಂದ್ರೆ ಇಬ್ರು ಕಲಾವಿದರ ಮಧ್ಯದಲ್ಲಿ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ? ಸೊ ಈಗೆಲ್ಲ ಎಕ್ಸಸೈಸಸ್ ಮಕ್ಕಳಿಗೆ ಮಾಡಿಸ್ಬೇಕು. ಎರಡು ಕೈಲೇ ನೀವು ತಾಳ ಕಟ್ಟಿದ್ರು ಒಂದೇ ಚಪ್ಪಾಳೆ ಕೇಳಬೇಕು. ಈ ತರ ಸ್ವರದಲ್ಲಾಯ್ತು, ಲಯದಲ್ಲಾಯ್ತು, ಇವೆಲ್ಲ ಚಿಕ್ಕ ಚಿಕ್ಕ ಅಂಶಗಳನ್ನ ನಾವು ಗಮನಿಸಿ ಅವ್ರಿಗೆ ಹೇಳ್ಕೊಡ್ತಾ ಹೋದ್ರೆ ಆ ಸಂಗೀತ ಬಲಿಷ್ಠವಾಗಿರುತ್ತೆ. ಅವಾಗ ಅವ್ರಿಗೆ ಖುಷಿನೂ ಕೊಡುತ್ತೆ ಮತ್ತೆ ಇನ್ವಾಲ್ವ್ಮೆಂಟ್ ಇರುತ್ತೆ. ಒಂದು ಶ್ರುತಿ ತಪ್ಪಿದೆ ಅಂತ ಗೊತ್ತು ಮಾಡ್ಕೊಳ್ಳಕ್ಕೆ ಸಾಮಾನ್ಯರಾಗ್ಲಿ, ಗುರುಗಳಿಗಾಗ್ಲಿ, ಶಿಷ್ಯರಿಗಾಗ್ಲಿ ಎಲ್ಲರಿಗೂ ಒಂದು ಇಂಡಿಕೇಟರ್ ಏನು ಅಂದ್ರೆ, ಶ್ರುತಿ ಸೇರಿದ್ರೆ ನಿಮ್ಗೆ ಯಾವುದೇ ತರದ ವೇವ್ಸ್ ಬರಲ್ಲ. ಶ್ರುತಿ ಸೇರಿಲ್ಲ ಅಂದ್ರೆ ನಿಮ್ಗೆ ಕೇಳಕ್ಕಾಗದೇ ಇರೋ ಒಂದು ಬ್ಯಾಡ್ ವೇವ್ಸ್ ಕ್ರಿಯೇಟ್ ಆಗುತ್ತೆ. ಅದು ಕ್ರಿಯೇಟ್ ಆಗಿಲ್ಲ ಅಂದ್ರೆ ಶ್ರುತಿ ಸೇರಿದೆ ಅಂತ ಅರ್ಥ. ಸೊ ಪ್ರತಿಯೊಂದು ಸ್ವರಕ್ಕೂ ಅದನ್ನ ಪ್ರಯತ್ನ ಮಾಡಿ ನೋಡಿ, ನಿಮ್ಗೆ ಸ್ವತಃ ಗೊತ್ತಾಗುತ್ತೆ.